हाय फ्रेंड्स वेलकम बैक टू माय चैनल नान शोभा नोड़ इवतु नाइट 9:30 इंद व्लॉग ना स्टार्ट मार्कोंडिदीनी सो अंगडियिंद बर्ताने सो आइटम बंदित्तु आइटम गळेल्ल इळिसि मनेगे बंद मेले फर्स्ट फ्रेश अप आगि आमेले व्लॉग ना स्टार्ट माडोण अन्कोंडु इवाग अष्टे व्लॉग ना माड्ता इदीनी चेतन कूडानु ओंदु फेस पैक कूड माडिदे सो इवत्तेनु फेस पैक माडल्ल नाळे व्लॉग अल्लि स्क्रब मत्ते फेस पैक एरडन्नु तोरिस्तीनि इवत्तु नानु ಒಂದು ಕಲಂಗಡಿ ಹಣ್ಣು ಜ್ಯೂಸ್ ಮತ್ತೆ ಶಾವಿಗೆ ಬಾತ್ ಮಾಡೋದನ್ನು ತೋರಿಸ್ಕೊಡ್ತಾ ಇದೀನಿ ಅಂದ್ರೆ ವೆಜಿಟೇಬಲ್ ಹಾಕಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಸೋ ಈ ವ್ಲಾಗ್ ನ ಸ್ಕಿಪ್ ಮಾಡಲಾರದೆ ಪೂರ್ತಿ ವ್ಲಾಗ್ಸ್ ನ ನೋಡಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನೆಲ್ ಗೆ ಯಾರನ್ನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡದಿರೋ ನೋಡ್ತಾ ಇದ್ದಲ್ಲಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋ ಅಲ್ಲೇ ಇರುವಂತ ಒಂದು ಬೆಲ್ ಐಕಾನ್ ಒತ್ತಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೋ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ सो बनी इवागा फस्ट अड़गेन मीनि आमेले ज्यूस तोर्स्तीन नानु सो ई ज्यूस निम्गे समर टाइमली तुम्बाने चेन्नागिरुत्ते ओंदु चिया सीड्स हाकि नानु वाटर मेलन ज्यूस माड्कोड्तीनि याव तर इरुत्ते अंत हेळि सो नीवु नोड्कोळ्ळि बनि व्लॉग न स्टार्ट माडुव इल्लि अंजलि एल्ल स्वल्प पात्रे इरल्लि वाश् माडि एल्ल डब्बा डब्बा अंत हेळि ओडेद हाकि इट्टिद्दाळे सो नाळेयिंद नाने माड्कोंतीनि अवळु अदे तर माड्द्रे अवळिगे केलस हेळल्ल इवाग स्कूल लीव इदे आदरू केलस माडोदक्के हेळ्ताळे ಅದಕ್ಕೋಸ್ಕರ ಸೊ ಬನ್ನಿ ಫ್ರೆಂಡ್ಸ್ ಇನ್ನು ಇಷ್ಟು ಪಾತ್ರೆ ಮಿಕ್ಸ್ ಇದ್ದಾರೆ ನೋಡಿ ಇಷ್ಟು ವಾಶ್ ಮಾಡಿ ಹಾಕಿದ್ರೆ ಏನಾಗಿರೋದಲ್ವಾ ಮತ್ತೆ ನಾನು ಇವಾಗ ವಾಶ್ ಮಾಡ್ಕೋಬೇಕು ಫಸ್ಟ್ ಅಡಿಗೆನ ಮಾಡಿ ಆಮೇಲೆ ಲಾಸ್ಟ್ ಅಲ್ಲಿ ಪಾತ್ರೆಗಳನ್ನ ವಾಶ್ ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಅಡಿಗೆ ಮತ್ತೆ ಒಂದು ಜ್ಯೂಸ್ ರೆಸಿಪಿ ಒಂದಿಗೆ ಲಾಗ್ನ ಸ್ಟಾರ್ಟ್ ಮಾಡುವ ಇವತ್ತು ಮೆಣಸಿನಕಾಯಿ ತಂದು ಇಟ್ಬಿಟ್ ಹಾಗೆ ಬರ್ತೋಗಿದೆ ಫ್ರಿಜ್ ಅಲ್ಲಿ ನಾನು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಮೆಣಸಿನಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಏನ ಫಸ್ಟ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲ ತೋರಿಸ್ತೀನಿ ನಾನು ಏನೇನು ಹಾಕಿ ಮೆಣಸಿನಕಾಯಿ ಬಜ್ಜಿನ ಮಾಡ್ಕೊಳ್ತಾ ಇದೀನಿ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಅಂತಾಲಿ ಫ್ರೆಂಡ್ಸ್ ಇದಕ್ಕೆ ಏನೇನು ಹಾಕಿದೀನಿ ಅಂತ ಹೇಳಿ ತೋರಿಸ್ತೀನಿ ಇದು ನೋಡಿ ಫ್ರೆಂಡ್ಸ್ ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು 200 ಗ್ರಾಂ ಅಷ್ಟು ಅದಕ್ಕೆ ಸ್ವಲ್ಪ ಅಜವಾನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಜಕಾರದ ಪುಡಿ ಮತ್ತೆ ಅಡಿಗೆ ಸೋಡಾನ ತಗೊಂಡಿದ್ದೀನಿ ಇದನ್ನ ಡ್ರೈ ಪೌಡರ್ನ ಫಸ್ಟ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ಆಗುತ್ತೆ ಮೆಣಸಿನಕಾಯಿ ಬಜ್ಜಿ ಮತ್ತೆ ಮೆಣಸಿನಕಾಯಿ ಕ್ಲೀನಾಗಿ ತೊಳೆದು ಇಲ್ಲಿ ಇಟ್ಟಿದ್ದೀನಿ ಸೋ ಒಂದರಲ್ಲಿ ಎರಡು ಭಾಗ ಮಾಡ್ಕೋತೀನಿ ಇವಾಗ ಸ್ವಲ್ಪ ನೀರು ಹಾಕಿ ಇಲ್ಲಿ ಸ್ವಲ್ಪ ನೀರು ಹಾಕಿ ಸೋ ಕಲಸ್ಕೊಂತೀನಿ ಕೈಯಿಂದನೇ ಕಲಸ್ಕೊತೀನಿ ಕೈಯಿಂದನೇಯಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊತೀನಿ ಚೆನ್ನಾಗಿರುತ್ತೆ ಸ್ಪೂನ್ ಇಂದ ಅಷ್ಟೊಂದು ಸರಿ ಹೋಗುತ್ತೆ ಸರಿ ನೀರು ಹಾಕೋಬಾರದು ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಇಷ್ಟ ಆದ್ರೆ ಸಾಕು ನೋಡಿ ಈ ಅದಕ್ಕೆ ಇರಬೇಕು ಅವಾಗ ತುಂಬಾ ಚೆನ್ನಾಗಿ ಮೆಣಸಿನಕಾಯಿ ಆಗುತ್ತೆ ಏನನ ಸ್ವಲ್ಪ ನೀರಾದ್ರೆ ನೀರು ಹಿಟ್ಟಾಗಿ ಕಲಸ್ಕೊಬಹುದು ಅದಕ್ಕೆ ಬೇರೆ ಕೆಲಸ ಮಾಡ್ತೀನಿ ಈ ಮೆಣಸಿನಕಾಯಿ ಹೆಚ್ಚಿ ಇಟ್ಕೊಳ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂತ ಇದೀನಿ ಈ ಸೈಜ್ಗೆ ಈ ತರ ಕಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ದಪ್ಪ ಮೆಣಸಿನಕಾಯಿ ಇದ್ರೂ ಟೇಸ್ಟ್ ಇರೋದಿಲ್ಲ ನೋಡಿ ಈ ತರ ಇದ್ರೆ ಮೆಣಸಿನಕಾಯಿ ಕೂಡ ತಿನ್ಬಹುದು ನಾವು ಎಲ್ಲಾನು ಇದೇ ರೀತಿ ಕಟ್ ಮಾಡ್ಕೊಂಡು ಇಟ್ಕೋತೀನಿ ಫ್ರೆಂಡ್ಸ್ ಇವಾಗ ಮೆಣಸಿನಕಾಯಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಾಯ್ತು ಎಣ್ಣೆ ಕೂಡ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇಲ್ಲಿ ಮೆಣಸಿನಕಾಯಿನ ಡಿಪ್ ಮಾಡಿ ಸೋ ನಿಧಾನಕ್ಕೆ ಬಿಡಬೇಕಾಗುತ್ತೆ ನೋಡಿ ಎಲ್ಲಾನು ಇದೇ ರೀತಿ ಹಾಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ನಾನು ಕಡಿಮೆನೆ ಮಾಡ್ಕೊಂತಾ ಇದೀನಿ ಚೆನ್ನಾಗಿ ಆಗಬೇಕು ಅದೇ ಆಗಿ ಮೇಲೆ ಬರುತ್ತೆ ಸೊ ನೋಡಬಹುದು ಫ್ರೆಂಡ್ಸ್ ಮೇಲೆ ಬಂದಿದೆ ಅಲ್ವಾ ಇದನ್ನ ಚೆನ್ನಾಗಿ ಎರಡು ಸೈಡೂನು ತಿರುಗಿಸ್ಕೋಬೇಕು ಚೆನ್ನಾಗಿ ಗರಗರಿಯಾಗಿ ಆಗಬೇಕು ಮತ್ತೆ ಜಾಸ್ತಿ ಸುಟ್ಟೋಗೋ ತರ ಮಾಡ್ಕೋಬಾರದು ಚೆನ್ನಾಗಿ ಅದವಾಗಿ ಬೇಯಿದ್ರೆ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನಾನು ಸೊ ನೋಡ್ಬೋದು ಫ್ರೆಂಡ್ಸ್ ಆಗಿದೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬಜ್ಜಿ ಆಗಿದೆ ಮೆಣಸಿನಕಾಯಿ ಬಜ್ಜಿ ಇವಾಗ ತೆಗೆದು ಇನ್ನೊಂದು ರವೆ ಸರಿ ಹಾಕ್ಕೊಂಡ್ರೆ ಆಗುತ್ತೆ
फ्रेंड्स आयतु मेणसिनकाय बज्जी रेडी आयतु इन्नेनु ऊट माडबेकु इवाग नेक्स्ट रेसिपी तोरिस्तीनि इवाग मेणसिनकाय बज्जी आयतु नोडि नीवु माड्कोंडु हेगिरुत्ते अंत हेळि नमगे कमेंट मूलक तिळिसि इष्ट आगिदल्लि गोत्तल्वा सो लाइक कोडि मत्ते ಶಾವಿಗೆ ಬಾತ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಮತ್ತು ಇಲ್ಲಿ ಸ್ವಲ್ಪ ಕ್ಯಾರೆಟು ಬೀನ್ಸು ಕರಿಬೇವು ಮತ್ತು ಈರುಳ್ಳಿ ಎರಡು ಕೊತ್ತಂಬರಿ ಸ್ವಲ್ಪ ಮೆಣಸಿನ್ಕಾಯಿ ಇಲ್ಲಿ ಒಗ್ಗರಣೆಗೆ ನಾನು ಕಡಲೆಬೀಜ ಮತ್ತು ಸಾಸಿವೆ ಒಂದು ಟೊಮೆಟೊ ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಕಡಲೆಬೀಜನೂ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೆಣಸಿನ್ಕಾಯಿ ಕಡಲೆಬೀಜ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಇವಾಗ ಈರುಳ್ಳಿ ಈ ತರಕಾರಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ತರಕಾರಿ ಕ್ಯಾರೆಟ್ ಬೀನ್ಸ್ ಎಲ್ಲನೂ ಇದು ಚೆನ್ನಾಗಿ ತರಕಾರಿ ಮತ್ತು ಈರುಳ್ಳಿ ಎಲ್ಲ ಏನಿದೆ ಚೆನ್ನಾಗಿ ಬರೀ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ನೋಡಿ ಇದೆಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಇಷ್ಟೇ ಇಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕು ನೀರು ಒಂದು ಶಾವಿಗೆ ಪ್ಯಾಕೆಟ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕಿ ಮಾಡೋದು ಮೊನ್ನೆ ಹಾಗೆ ಪ್ಲೇನ್ ತೋರಿಸಿದ್ದೆ ನಾನು ಇವತ್ತು ವೆಜಿಟೇಬಲ್ ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಕ್ಕಳ ಸ್ಕೂಲ್ಗೆ ಟಿಫನ್ಗೆಲ್ಲನೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಒಂದು ಸರಿ ಮಾಡಿ ನೋಡಿ ಮತ್ತೆ ಮತ್ತೆ ಮಕ್ಕಳು ಕೇಳ್ತಾರೆ ಮತ್ತು ಇವಾಗ ಸ್ಕೂಲ್ ರಜೆ ಟೈಮಲ್ಲಿ ಸೊ ಈ ಥರ ಎಲ್ಲ ಸ್ನ್ಯಾಕ್ಸು ಈ ಥರ ತಿಂಡಿಗಳು ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಇವತ್ತು ಒಂದು ಮೂರು ರೆಸಿಪಿ ಒಂದಿಗೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಶಾವಿಗೆ ಬಾತು ಮತ್ತು ವಾಟರ್ ಮೆಲನ್ ಜ್ಯೂಸ್ ಇವಾಗ ನಮ್ಗೆ ನೀರು ಎಷ್ಟು ಬೇಕು ಒಂದು ಶಾವಿಗೆ ಪ್ಯಾಕೆಟ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ ನೀರು ಚೆನ್ನಾಗಿ ಕುದೀತಾ ಇದೆ ಆ ಟೈಮಲ್ಲಿ ನಾನು ಶಾವಿಗೆ ತೊಗೊಂಡಿದ್ದೀನಿ ಸಣ್ಣಗಿರುವಂಥ ಶಾವಿಗೆ ನಿಮ್ಗೆ ಯಾವ ಶಾವಿಗೆ ಬೇಕೋ ಆ ಶಾವಿಗೆನ ತೊಗೋಬೋದು ನಾನೇನು ರೋಸ್ಟೇನು ಮಾಡ್ಕೊಂಡಿಲ್ಲ ಹಾಗೆ ಪ್ಯಾಕೆಟ್ ಓಪನ್ನ ಮಾಡಿ ಸೊ ಹಾಗೆ ಇದರಲ್ಲಿ ಹಾಕ್ಕೊಳ್ತೀನಿ ನೀರಲ್ಲಿ ಸೊ ಎಷ್ಟು ಇದಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಉದುರಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಡಿಮೆ ಫ್ಲೇಮ್ ಇಟ್ಕೊಂಡು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಒಂದು 5 ಮಿನಿಟ್ಸಲ್ಲಿ ಒಂದು 2 ಸಲ ತಿರುಗಿಸ್ಕೊಂಡ್ರೆ ಸಾಕು ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಶಾವಿಗೆ ಬಾತು ವೆಜಿಟೇಬಲ್ ಶಾವಿಗೆ ಬಾತ್ ಸೊ ನೋಡ್ಬೋದು ಫ್ರೆಂಡ್ಸ್ ಆಯಿತು ಆಲ್ರೆಡಿ ನಮ್ಮ ಮನೆಯಲ್ಲಿ ಮಕ್ಕಳು ಹಾಕ್ಕೊಂಡು ಹೋಗಿ ಊಟ ಮಾಡ್ತಾ ಇದ್ದಾರೆ ಇವಾಗ ಲಾಸ್ಟಲ್ಲಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಸೊ ಅಲ್ಲೇನೋ ಕೆಲಸ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಬಳಸ್ಕೊಂಡ್ಬಿಟ್ರು ಇನ್ನು ಲಾಸ್ಟ್ ನನಗೆ ಅಂದು ಮಿಕ್ಸ್ ಇದ್ದಾರೆ ಸೊ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಉದುರಾಗಿರುತ್ತೆ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂಚೂರು ಕಡಾಯಿಗೆ ಅಂಟ್ಕೊಳ್ಳಲ್ಲ ಸ್ಟಿಕ್ಕಿ ಅನ್ಸೋದಿಲ್ಲ ತುಂಬಾ ನೀಟಾಗಿ ಇಷ್ಟಪಟ್ಟು ಎಲ್ಲರೂ ತಿಂದೇ ರೋಡ್ ಕೂಡ ತಿಂತಾರೆ ಈ ರೆಸಿಪೀಸ್ನ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ಆಯಿತು ಎಷ್ಟು ಚೆನ್ನಾಗಿ ಉದುರುದ್ರಾಗಿದೆ ಅಂಥೇಳಿ ನೋಡ್ಬೋದು ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನೀವು ನಿಮ್ಮ ಮನೇಲಿ ಈ ಥರ ಮಕ್ಕಳಿಗೆ ಬೆಳಿಗ್ಗೆ ಟೈಮು ಟಿಫನ್ಗೆ ಅಂತ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ವಾಟರ್ ಮೆಲನ್ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಒಂದು 1/2 ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ನ ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ ಕಾಮಕಸ್ತೂರಿ ಬೀಜ ಅಂತಾರಲ್ವ ಕನ್ನಡದಲ್ಲಿ ಸೊ ಅದೇ ಬೀಜ ಇದು ತುಂಬಾ ಇವಾಗ ಬಿಸಿಲಿಗೆ ತುಂಬಾ ದೇಹಕ್ಕೆ ತಂಪಾಗಿರುತ್ತೆ ಅದಕ್ಕೋಸ್ಕರ ಜಸ್ಟ್ ಒಂದು 2-3 ಮಿನಿಟ್ಸಲ್ಲಿ ಇದು ಚೆನ್ನಾಗಿ ಫರ್ಮೆಂಟ್ ಆಗಿ ಉಬ್ಬಿ ಬರುತ್ತೆ ಅದು ಜೆಲ್ ರೀತಿಯಲ್ಲಿ ಸೊ ಇದು ನೆನೀತಾ ಇರಲಿ ಅಷ್ಟರಲ್ಲಿ ವಾಟರ್ ಮೆಲನ್ನ ಸ್ವಲ್ಪ ಬೀಜಗಳನ್ನ ತೆಗೆದು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಆಯಿತು ಅಷ್ಟೇ ಇದು ವಾಟರ್ ಮೆಲನ್ ಜ್ಯೂಸ್ ಮಾಡೋದಕ್ಕೆ ನಾನು ವಾಟರ್ ಮೆಲನ್ಗೆ ಪೂರ್ತಿ ಬೀಜನೆಲ್ಲಾನು ತೆಗೆದು ಸೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು 3 ಸ್ಪೂನ್ ಈ ಥರ ಟೀಸ್ಪೂನಿಂದ ಒಂದು 3 ಸ್ಪೂನ್ ಆಗೋಷ್ಟು ಸಕ್ಕರೆ ಮತ್ತು 1 ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇದನ್ನು ಫಸ್ಟು ರುಬ್ಕೊಳ್ತೀನಿ ನಾನು ಒಂದು ಬೀಜ ಇಲ್ಲ ಡೈರೆಕ್ಟಾಗಿ ಹಾಗೆ ಕುಡಿಬೋದು ಅನ್ನೋದಕ್ಕೋಸ್ಕರ ಈ ಥರ ನಾನು ಫುಲ್ ಬೀಜನ ತೆಗೆದಿದ್ದೀನಿ ನೀರೇನು ಸೇರಿಸ್ಕೊತಾ ಇಲ್ಲ ನೀವು ಬೇಕಂದರೆ ಐಸ್ ಟ್ಯೂಬ್ ಸೇರಿಸ್ಕೋಬೋದು ಇಲ್ಲಾಂದರೆ ಕೋಲ್ಡ್ ವಾಟರ್ ಸೇರಿಸ್ಕೋಬೋದು ಸೊ ಸಕ್ಕರೆ ನೋಡಿ ಓಕೆ ಇಷ್ಟೇ ಸಕ್ಕರೆ ಹಾಕೋತೀನಿ 3 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಇದೆ ಇಷ್ಟು ಇದ್ದರೆ ಸಾಕು ಜಾಸ್ತಿ ಸ್ವೀಟ್ ಇದ್ರೂ ಚೆನ್ನಾಗಿರಲ್ಲ ಫಸ್ಟು ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದಾಯಿತು ಸೊ ಇದನ್ನು ಹಾಗೆ ಡೈರೆಕ್ಟಾಗಿ ಸರ್ವ್ ಮಾಡ್ಕೋತೀನಿ ಅದಕ್ಕೆ ಮುಂಚೆ ಒಂದು ಗ್ಲಾಸಲ್ಲಿ ಸ್ವಲ್ಪ ಚಿಯಾ ಸೀಡ್ಸ್ನ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ಅದಾದಮೇಲೆ ಇವಾಗ ರುಬ್ಬಿರೋ ಅಂಥ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಗಟ್ಟಿಯಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಚಿಯಾ ಸೀಡ್ಸು ನೋಡಿ ಒಂದು ಗ್ಲಾಸ್ ಫುಲ್ ಆಯಿತು ಮತ್ತು ಮಿಕ್ಕಿರೋದು ಕೂಡ ಸ
ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋದು ಯಾವ ರೀತಿ ಇರುತ್ತೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿರುವಂತ ಕಲ್ಲಂಗಡಿ ಹಣ್ಣಿನ ಚಿಯಾ ಸೀಡ್ ಜೊತೆಗೆ ತಂಪ ತಂಪಾಗಿ ಕೂಲ್ ಕೂಲ್ ಆಗಿರುವಂತ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಆಯ್ತು ಇಷ್ಟೇ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಬರಿ ಸಕ್ಕರೆ ಒಂದು ಎರಡು ಐಟಮ್ ನಾ ಹಾಕಿ ಯಾವ ರೀತಿ ನೋಡಿ ಗಟ್ಟಿಯಾಗಿ ನಾನು ಈ ತರ ಜ್ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಾಲು ಕೂಡನು ಇದರಲ್ಲಿ ಬಿಸಿ ಮಾಡಿ ಆರಿಸಿ ಹಾಕಿ ಕುಡಿತಾರೆ ಬಟ್ ನಮಗೆ ಹಾಲು ಅಂದ್ರೆ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ಸೋ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ಹೇಗಿರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೋ ಇವತ್ತಿನ ವ್ಲಾಗಲ್ಲಿ ಮೂರು ರೆಸಿಪಿನು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇವಾಗ ಊಟನ ಮಾಡಿ ಊಟ ಮಾಡಿ ಮತ್ತೆ ಆಮೇಲೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಇಷ್ಟು ಪಾತ್ರೆಗಳಿದೆ ಅದು ಎಲ್ಲ ವಾಶ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನನಗೆ ಅಡುಗೆ ಮುಗಿಸೋಷ್ಟರಲ್ಲಿ ಊಟ ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲಿ 11 ಗಂಟೆ ಆಗೋಯ್ತು ಟೈಮು ಸೊ ಎಲ್ಲ ಸ್ವಲ್ಪ ಕಿಚನ್ ಅಂದರೆ ಎಲ್ಲ ಕ್ಲೀನಿಂಗ್ ಆಗಿದೆ ಸ್ವಲ್ಪ ಪಾತ್ರೆ ಇದೆ ಅದನ್ನು ಕೂಡ ವಾಶ್ ಮಾಡಿಬಿಡ್ತೀನಿ ಸೊ ಇಲ್ಲಿ ನಾನು ರೂಮಲ್ಲಿ ಬಟ್ಟೆಗಳು ನಿನ್ನೆ ವಾಶ್ ಮಾಡಿರೋಂಥ ಬಟ್ಟೆಗಳು ಸ್ಯಾರೀಸು ಎಲ್ಲನೂ ಇದೆ ಕ್ಲೀನಾಗಿ ಮಡಚಿಟ್ಬಿಡೋಣ ಕಡಿಮೆ ಇದ್ದಾಗಲೇ ಮಡಚಿಟ್ಬಿಟ್ರೆ ಈಸಿ ಕೆಲಸ ಇರುತ್ತೆ ಅಂತ ಹೇಳಿ ಸೊ ಎಲ್ಲ ಮಡಚಿ ಇಟ್ಟಾಗಿದೆ ಇವಾಗ ಇದನ್ನೆಲ್ಲನೂ ಕಬೋಟಲ್ಲಿ ಇಟ್ಕೊತೀನಿ ನನ್ನ ಸ್ಯಾರಿಗಳು ಮಾತ್ರನೇ ಬೀರುವಲ್ಲಿ ಇಟ್ಕೊತೀನಿ ಮಿಕ್ಕಿ ಡೈಲಿ ಯೂಸ್ ಬಟ್ಟೆಗಳೆಲ್ಲಾನು ಆ ಥರ ಕಬೋರ್ಡಲ್ಲಿ ಇಟ್ಕೊತೀನಿ ಸೊ ಬನ್ನಿ ಇವಾಗ ಪಾತ್ರೆನ ವಾಶ್ ಮಾಡಿಬಿಟ್ರೆ ಇವತ್ತಿನ ಕೆಲಸ ಸೊ ಕಂಪ್ಲೀಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಎಲ್ಲರೂ ಪಾತ್ರೆನ ಫಸ್ಟು ವಾಶ್ ಮಾಡಿಬಿಡ್ತೀನಿ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ತುಂಬ ಲೇಟಾಗಿಬಿಡುತ್ತೆ ತುಂಬ ವೀಡಿಯೋ ಲಾಂಗ್ ಆಗಿಬಿಡುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಪೂರ್ತಿಯಾಗಿ ಪಾತ್ರೆನ ವಾಶ್ ಮಾಡಿಬಿಡ್ತೀನಿ ಫಸ್ಟು ಫ್ರೆಂಡ್ಸ್ ಎಲ್ಲನೂ ಕೆಲಸ ಮುಗಿದು ಎಲ್ಲ ಪೂರ್ತಿ ಕ್ಲೀನಿಂಗ್ ಆಯಿತು ಪೂರ್ತಿ ಒಂದು ಕೆಲಸ ಬಿಡಲಾದ್ರೆ ಎಲ್ಲ ಕೆಲಸನೂ ಮುಗಿಸಿದೆ ಇವತ್ತು ಡೈಲಿ ಕ್ಲೇ ಇರುತ್ತೆ ಇವತ್ತು ಕೂಡ ಕೆಲಸ ಕೊಡ್ತೀನಿ ಮನೆಯೆಲ್ಲ ಒರೆಸಿದ್ದೆ ಇವತ್ತು ಕೂಡ ನಿನ್ನೆ ಕೂಡ ಒರೆಸಿದ್ದೆ ನಾನು ಇಲ್ಲೇ ಸಿಲ್ಕ್ ಎಲ್ಲನೂ ವಾಶ್ ಮಾಡಾಗಿದೆ ಇಲ್ಲೇ ಗ್ಯಾಸ್ ಎಲ್ಲ ಒರೆಸುವಂಥ ಬಟ್ಟೆಗಳು ಕೂಡ ಇಲ್ಲೇ ಸೋಪ್ ಇರುತ್ತೆ ಸೊ ಇಲ್ಲೇ ಕೂಡ ವಾಶ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ 11:30 ಆಗ್ತಾ ಬಂತು ಟೈಮು ಸೊ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಎಲ್ಲ ಕ್ಲೀನಿಂಗ್ ಆಯಿತು ಡೈಲಿ ಇಷ್ಟು ಕೆಲಸ ಮಾಡಿ ಮಲಗಿದ್ರೇ ನನಗೆ ಸಮಾಧಾನ ಆಗೋದು ನೋಡಿ ಇನ್ನೂ ಸ್ವಲ್ಪ ಶಾವಿಗೆ ಬಾತ್ ಹಾಗೆ ಉಳಿಯಿತು ಇದನ್ನು ಹಾಗೆ ಮುಚ್ಚಿಡ್ತೀನಿ ಇನ್ನು ಆಮೇಲೆ ಯಾರನ್ನ ಎದ್ದು ತಿಂದರೆ ಮಕ್ಕಳು ತಿಂತಾರೆ ನೋಡಿ ಇನ್ನೂ ಇಷ್ಟು ವಾಟರ್ಮೆಲನ್ ಜ್ಯೂಸ್ ಇದೆ ಸೊ ಇದನ್ನು ಕುಡಿದ್ಬಿಟ್ಟು ನಾನು ಕೂಡ ಮಲಗ್ತೀನಿ ಇವತ್ತಿನ ಬ್ಲಾಗ್ಸ್ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ನಾನು ವ್ಲಾಗ್ ಕೂಡ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಏನಾದ್ರು ಸ್ವಲ್ಪ ಆದರೂ ವೀಡಿಯೋ ಇಷ್ಟ ಆಗಿದ್ದರೆ ಮೂರು ರೆಸಿಪಿ ಕೂಡ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮನೇಲಿ ಮಾಡಿ ಮತ್ತು ಹೇಗಿರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ
सो बनी फ्रेंड्स इवती ब्लॉग एंडी ना इन रेसीपी जो डेली रुटीन जो सिक्ती फेस पैक जो ना मक्कलिगू कूड़ा सो इवे रजा टाइम्रीगू कूड़ा मुखद मेल तुम गुले हसोदे नान यूज नोड़ ननू इतर यूज नानवे मनों सामग्री बड़ी फेस पैक तोर्ता सो डी तब्दीर नहीं नोड़ी ऐंटू वर्ष मेलपट मकलिंद हिड़ू यार बेदू यूज आर वो मन अट्ठू सो कडले आर फेस पैक तोर्ता सो डी नोड़ी निम्हे गए बनी फ्रेंड्स इवती इनमें सो मत ना इन रेसीपी जो सिंह फ्रेंड्स निम्न स्वल्प इश्ट सो वीडियो पूर्त नोड़ी स्किपे इश वीडियो को वो लाइक को मत वसब्र यार आगे ना चानल सब्सक्रैब मत फ्रेंड्स फैमिली मेबर शेर अंत मत ना बेसि अंत इवती लोगती सो ना लोगल सी बाय।